ಬಹಳಷ್ಟು ಡಿಗ್ರಿ ಹೋಲ್ಡರ್ಸ್ ಅಂತ ಕೇಳ್ತಾ ಇದ್ದೀರಾ, ಅನ್ನ ಪರೀಕ್ಷೆ ರದ್ದಾಗುತ್ತಾ ಅಂತ. ಸೊ ಅದು ಡಿಪೆಂಡ್ಸ್ ಯೂನಿವರ್ಸಿಟಿ ಮೇಲೆ ಡಿಪೆಂಡ್ ಆಗುತ್ತೆ ಮತ್ತು ವಿದ್ಯಾರ್ಥಿಗಳ ಕೋರಿಕೆ ಮೇಲೆ ಡಿಪೆಂಡ್ ಆಗುತ್ತೆ. ಯಾವತ್ತಲೂ ನಮ್ಮ ಅಶ್ವಥ್ ಸರ್ ಏನು ಹೇಳ್ತಾರೆ ಅಂದರೆ ಡಿಪೆಂಡ್ಸ್ ಆನ್ ಸ್ಟೂಡೆಂಟ್ಸ್ ಇಂಟ್ರೆಸ್ಟ್. ಇವಾಗ ನಮ್ಮ SSLC ಕೂಡ ಎಕ್ಸಾಮಿನೇಷನ್ ಡಿಪೆಂಡ್ಸ್ ಆನ್ ಸ್ಟೂಡೆಂಟ್ಸ್ ಇಂಟ್ರೆಸ್ಟ್ ಅಂತ ಒಂದು ಲೈನ್ ಹಾಕಿದ್ರು ಕೋರ್ಟ್ನಲ್ಲಿ ಕೂಡ. ಸೊ ಅವ್ರಿಗೆ ಇಷ್ಟ ಇಲ್ಲ ಅಂದರೆ ದೇ ಕ್ಯಾನ್ ಸ್ಕಿಪ್ ಇಟ್ ಅಂತ, ಹೌದಾ? ಸೊ ಆದರೆ ಎಲ್ಲರೂ ಕೂಡ ಆಲ್ಮೋಸ್ಟ್ ಆಲ್ ಜನ ಬರೀತೇನೆ ಅಂತ ಸಿದ್ಧರಾದರೂ ಆ ಒಂದು ಕಾರಣಕ್ಕಾಗಿ ನಡೀತು. ಆದರೆ ಡಿಗ್ರಿ ಸ್ಟೂಡೆಂಟ್ಸ್ ಭಾಳ ಶಾಣೆ ಇದ್ದಾರೆ. ಸೊ ಹಾಗಾಗಿ ಅವ್ರಿಗೆ ಯಾವುದೇ ರೀತಿಯ ಎಕ್ಸಾಮಿನೇಷನ್ ಬೇಡ ಅನ್ನೋದು ಫಿಕ್ಸ್ ಇದೆ. ಸೊ ನೀವು ಪ್ರಯತ್ನ ಪಟ್ಟರೆ ಕ್ಯಾನ್ಸಲ್ ಚಾನ್ಸಸ್ ಇರುತ್ತೆ. ಸೊ ಇವಾಗ ನೀವು ಪ್ರತಿಭಟನೆ ಮಾಡಿದ್ರು ಬೆಸ್ಟ್. ಈಗ AIDSO ಇತ್ತಲ್ಲ 100% ಶೋರ್ ಅದು ಕ್ಯಾನ್ಸಲ್ ಆಗಿ ಆಗುತ್ತೆ. ಯಾಕಪ್ಪ ಅಂದರೆ ಅವ್ರಿಗೆ ನೋಡ್ರಿ ಎಷ್ಟು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಮತ್ತು ಎಷ್ಟು ಹಾರ್ಡ್ವರ್ಕಿಂಗ್ ಇದ್ದಾರೆ. ಪ್ರತಿದಿನ ಪ್ರತಿ ಸೆಕೆಂಡ್ ಕೂಡ ಅವ್ರು ಯುಟಿಲೈಸ್ ಮಾಡಿಕೊಂಡು ಪ್ರತಿಭಟನೆಗೆ ಬಂದಿದ್ದಾರೆ, ಹೌದಾ? ಸೊ ಈ ಒಂದು ಸ್ಪಿರಿಟ್ ಇರಬೇಕು ಎಲ್ಲ ವಿದ್ಯಾರ್ಥಿಗಳು. ನಿಮ್ಮ ಎಕ್ಸಾಮಿನೇಷನ್ ಕ್ಯಾನ್ಸಲ್ ಆಗಬೇಕಪ್ಪ ಅಂದರೆ ಓಕೆ. ಸೊ ಎನಿವೇ, ಸೊ ನಮ್ಮದು ಇವಾಗ ನಾಳೆ ನಾವು 11 ಗಂಟೆಗೆ ಟ್ವಿಟರ್ ಟ್ರೆಂಡ್ ಕೂಡ ಮಾಡ್ತಾ ಇದ್ದೇವೆ. ನಮ್ಮ ಟೆಲಿಗ್ರಾಮ್ದಲ್ಲಿ ನಿಮಗೆಲ್ಲ ಗೊತ್ತಿರ್ಬೋದು 5000 ಜನ ಇದ್ದಾರೆ. ಅವರಿಂದ ಹೆಲ್ಪ್ ತೊಗೊಂಡು ಮಾಡ್ಬೋದು. ಅಥವಾ ನೀವು ಏನಾದರೂ ಲಿಂಕನ್ನು ಮಾಡಿದ್ರೆ ಅಥವಾ ನೀವು ಏನಾದರೂ ಒಂದು ಪೆಟಿಷನ್ ಮಾಡಿದರೆ ಅದನ್ನು ಕೂಡ ನಂಗೆ ಸೆಂಡ್ ಮಾಡಿ. ನಾನು ಆರೋಗ್ಯ ಗ್ರೂಪಿಗೆ ಶೇರ್ ಮಾಡ್ತೇನೆ. ಸೊ ದಟ್ ಅದು ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಓಕೆ. ಸೊ ಸಡನ್ಲಿ ಇವರು 26 ಬಂದುಬಿಡಿ ಅಂತಂದರೆ ಏನು ಹೆಂಗಾಗುತ್ತೆ? ಈ ಒಂದು 1/2 ಜನ ಹೋಗಿ ಮತ್ತು ನಾವು ಇಲ್ಲಿ ಮನೆ ಕುಂತು ನಮ್ಗೆ ಹಿಂಗೆ ಅನ್ನಿಸ್ಬಾರ್ದು. ಸೊ ತಪ್ಪು, ಇವ್ರ ನಿರ್ಧಾರ ತಪ್ಪು. ಇವರು ಆ್ಯಕ್ಚುಲಿ ಲಾಯಕ್ಕೇ ಇಲ್ಲ ಇಂಥವ್ರಿಗೆಲ್ಲ ಕೆಲಸಕ್ಕೆ. ಎನಿವೇ, ನಾವೆಲ್ಲ ಅವ್ರಿಗೆ ಬೇಡ. ಸೊ ಆಲ್ ದ ಬೆಸ್ಟ್ ವಿದ್ಯಾರ್ಥಿಗಳೇ ಫಾರ್ ಯುವರ್ ಫ್ಯೂಚರ್ಸ್ ಆ್ಯಂಡ್ ವಿಲ್ ಮೇಕ್ ಶೋರ್ ಯು ಹ್ಯಾವ್ ಅ ಬ್ರೈಟ್ ಫ್ಯೂಚರ್.